ಇತ್ತೀಚೆಗೆ ಬಾಗಲಕೋಟೆಯ ಬಾದಾಮಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆರೂರು ಪಟ್ಟಣದಲ್ಲಿ ಎರಡು ಗುಂಪುಗಳ ನಡುವೆ, ಅಂದರೆ ಎರಡು ಸಮುದಾಯಗಳ ನಡುವೆ ಘರ್ಷಣೆ ಉಂಟಾಗಿತ್ತು. ಒಂದು ಗುಂಪಿನವರು ಹಿಂದೂ ಸಮುದಾಯಕ್ಕೆ ಸೇರಿದ್ರೆ ಇನ್ನೊಂದು ಗುಂಪಿನವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವರು. ಪರಸ್ಪರ ಹೊಡೆದಾಡಿಕೊಂಡಿದ್ರು, ಸಾಕಷ್ಟು ಜನ ಗಾಯಾಳುಗಳಾಗಿದ್ರು. ಅವರೆಲ್ಲರೂ ಕೂಡ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಇದೇ ಸಂದರ್ಭದಲ್ಲಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸುವುದಕ್ಕೆ, ಅವರ ಯೋಗಕ್ಷೇಮವನ್ನು ವಿಚಾರಿಸುವುದಕ್ಕೆ ಸಾಕಷ್ಟು ರಾಜಕೀಯ ನಾಯಕರು ಬರ್ತಾ ಇದ್ರು. ಅದೇ ರೀತಿಯಾಗಿ ಇವತ್ತು ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಕೂಡ ಹೋಗಿದ್ರು. ಮೊದಲು ಹಿಂದೂ ಸಮುದಾಯದವರನ್ನ ಮಾತನಾಡಿಸೋದಕ್ಕೆ ಹೋದಾಗ ತೀವ್ರ ವಿರೋಧ ವ್ಯಕ್ತವಾಗುತ್ತೆ, ಅಲ್ಲಿಂದ ವಾಪಸ್ ಬರ್ತಾರೆ. ಆನಂತರ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಗಾಯಾಳುಗಳನ್ನ ಮಾತನಾಡಿಸೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಗಾಯಾಳು ಕುಟುಂಬಸ್ಥರಿಗೆ, ಅಂದ್ರೆ ಗಾಯಾಳುವಿನ ಓರ್ವ ಮಹಿಳೆಗೆ, ಕುಟುಂಬಕ್ಕೆ ಸೇರಿದಂತ ಮಹಿಳೆಗೆ 2 ಲಕ್ಷ ರೂಪಾಯಿ ಹಣವನ್ನ ಕೊಡ್ತಾರೆ. ಅಂದ್ರೆ 4 ಜನ ಗಾಯಾಳುಗಳಾಗಿದ್ದೀರಿ, ಎಲ್ಲರೂ ಕೂಡ 50,000 ರೂಪಾಯಿ, ತಲಾ 50,000 ರೂಪಾಯಿ ಹಣವನ್ನ ಶೇರ್ ಮಾಡ್ಕೊಳ್ಳಿ, ಚಿಕಿತ್ಸೆಯನ್ನ ಕೊಡಿಸಿ ಅಂತ ಹೇಳಿ ಹಣವನ್ನ ಕೊಡ್ತಾರೆ. ತಕ್ಷಣ ಆ ಮಹಿಳೆ ತೀವ್ರವಾದಂತಹ ಆಕ್ರೋಶವನ್ನು ಹೊರಹಾಕ್ತಾರೆ. ನಿಮ್ಮ ಹಣ ಯಾರಿಗೂ ಕೂಡ ಬೇಡ, ನಮಗೆ ನೆಮ್ಮದಿಯ ವಾತಾವರಣವನ್ನು ಕಲ್ಪಿಸಿ ಅಂತ ಈ ಸಂದರ್ಭದಲ್ಲಿ ಅವರು ಮನವಿ ಮಾಡ್ಕೊಳ್ತಾರೆ. ಆದರೆ ಸಿದ್ದರಾಮಯ್ಯ ಒತ್ತಾಯಪೂರ್ವಕವಾಗಿ ಹಣವನ್ನ ಕೈಗಿಡ್ತಾರೆ. ಸಿದ್ದರಾಮಯ್ಯನವರ ಕಾರ್ ಮುಂದೆ ಹೋಗ್ತಾ ಇದ್ದಾಗ ಆ ಮಹಿಳೆ ಕಾರಿನ ಹಿಂದೆಯೇ ಹಣವನ್ನ ಎಸಿತಾರೆ. 2 ಲಕ್ಷ ಹಣವೂ ಕೂಡ ರಸ್ತೆಗೆ ಬೀಳುತ್ತೆ. ಅದಾದ ನಂತರ ಆ ಮಹಿಳೆ ಮಾತನಾಡ್ತಾರೆ, ನಮ್ಮ ಊರಿನಲ್ಲಿ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಶಾಂತಿಯುತವಾಗಿದ್ವಿ. ಹಿಂದೂಗಳು ಮುಸ್ಲಿಮರಿಗೆ, ಮುಸ್ಲಿಮರು ಹಿಂದೂಗಳಿಗೆ ಸಹಾಯವನ್ನು ಮಾಡ್ತಾ ಇದ್ವಿ. ಯಾವುದೋ ಸಣ್ಣ ಕಾರಣಕ್ಕಾಗಿ ಗಲಾಟೆ ಆಗಿದೆ, ನಮ್ಮ ನಡುವೆ ಎಲ್ಲವೂ ಕೂಡ ಸರಿಯಾಗುತ್ತೆ. ಆದರೆ ಈ ರಾಜಕೀಯ ನಾಯಕರು ಬಂದು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ನಮ್ಮ ನಡುವೆ ಬೆಂಕಿ ಹಚ್ಚುವಂತಹ ಕೆಲಸವನ್ನು ಮಾಡ್ತಿದ್ದಾರೆ, ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದ್ದಾರೆ. ನಾಳೆ ಮುಸ್ಲಿಂ ಸಮುದಾಯದವರಿಗೆ ಕಷ್ಟ ಆದರೆ ಹಿಂದೂ ಸಮುದಾಯದವರು ಬರ್ತಾರೆ, ಹಿಂದೂಗಳಿಗೆ ಕಷ್ಟ ಆದರೆ ಮುಸ್ಲಿಮರು ಬರ್ತಾರೆ, ಹೊರತಾಗಿ ಈ ರಾಜಕೀಯ ನಾಯಕರು ಜನಪ್ರತಿನಿಧಿಗಳು ಬರೋದಿಲ್ಲ. ಇವರು ನಮ್ಮ ನಡುವೆ ಬೆಂಕಿ ಹಚ್ಚಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ತಾರೆ. ಈ ಕಾರಣಕ್ಕಾಗಿ ನಾನು ಹಣ ಬೇಡ ಅಂತ ಎಸ್ದೆ ಎನ್ನುವಂಥ ಮಾತನ್ನು ಆ ಮಹಿಳೆ ಹೇಳಿದ್ದಾರೆ. ಸರ್ಕಾರದ ಸಾಯಂಕಾಲ ಸಾಯಂಕಾಲ ನಮ್ಮ ವೈಕಿಲ್ ನಾವ್ ರೊಕ್ಕ ಹಾಕಿ ನಾವ್ ಮಾಡಕತ್ತು, ನಮ್ಮ ಎಲ್ಲ ನಮ್ ಜೋಯಾರನು ಹಾಕ್ಯಾರ, ನಮಗೆ ಎಲ್ಲ ಗೊತ್ತಿಲ್ಲ. ಖರ್ಚು ಮಾಡ್ಕೊಂಡ್ ನಮ್ಮ ಎಲ್ಲ ಪೇಷಂಟ್ ನಮ್ಮ ವೈಕಿಲ್ ನಾವ್ ರೊಕ್ಕ ಹಾಕಿ ನಾವ್ ಮಾಡಬೇಕು, ನಮ್ಮ ಎಲ್ಲ ನಮ್ ದೇವರನ್ನು ಹಾಕ್ಯಾರ, ನಮಗೆ ಎಲ್ಲ ಗೊತ್ತಿಲ್ಲ, ನಾವು ಕೊಡ್ತೀವಿ ಕೋಟಿ ನಾವು ಖರ್ಚು ಮಾಡ್ಕೊಂಡ್ ನಮ್ಮ ಎಲ್ಲ ಪೇಷಂಟ್ ಕೂಡ ಆರಾಮ ಹೋಗ್ತೀವಿ. ಏನ್ ಇವರು ನಮ್ಮ ರೊಕ್ಕ ನಮ್ಮ ಪೇಷಂಟ್ ಕೂಡ ಆರಾಮ ಇರಲ್ಲ.
ಸಿದ್ದರಾಮಯ್ಯ ಈಗ ಬಂದ್ರಿ, ಉಳಿಕೆದಾರ ಅವ್ರು ಬಂದ್ರು, ಅಲ್ಲಿ ಅಮೂಲ್ ಬಂದ್ರು, ಅವ್ರು ಬಂದ್ರು, ಓಟ್ ಕೇಳಕ್ ಎಲ್ಲಾರು ಬರ್ತಾರೆ. ಅವಾಗ ಜಾತಿ ಗೀತಿ ಎಲ್ಲ ಯಾರು ಕೇಳಿಲ್ಲ. ಅಮ್ಮ ಕೈ ಮುಗಿತೀನಿ, ಎಲ್ಲಾರ್ಗು ನ್ಯಾಯ ಬೇಕು, ಹಿಂದೂಗೂ ಬೇಕು, ಮುಸ್ಲಿಮ್ಗೂ ಬೇಕು, ಎಲ್ಲರಿಗೂ ನ್ಯಾಯ ಬೇಕು. ಒಂದ್ ತಾಯಿ ಮಕ್ಕಳಾಗಿ ನಡಿಬೇಕು, ನಾ ಹೇಳುದು ಒಂದ್ ತಾಯಿ ಮಕ್ಕಳಾಗ್ಬೇಕು. ಈಗ ನಾ ಭಿಕ್ಷೆ ಬಿಡಿದ್ರೆ ಯಾರಾದ್ರೂ ಹೊತ್ತಿ ಹಸ್ತೈತೆ ಅಂದ್ರೆ ಯಾರಾದ್ರೂ ರೊಟ್ಟಿ ಕೊಡ್ತಾರ್ರಿ. ಈಗ ಅವ್ರಿಗೆ ಯಾರಾದ್ರೂ ಬಡಿತಾರಂದ್ರೆ ಯಾರು ಸಾಥ್ ಕೊಡುದಿಲ್ರಿ. ಹಂಗ ಮಾಡಬಾರ್ದ್ರಿ, ಯಾಕಂದ್ರೆ ನಮ್ದ ಆಗಿದ ಪರಿಸ್ಥಿತಿ ನೋಡ್ಲಾರ್ದಾರಿ. ಇವ್ರ ಎಲ್ಲದಾರಿ, ನಮ್ಗ್ ನ್ಯಾಯ ಬೇಕು. ಇದು ನಮ್ಗ ಆಗದಂತ ಘಟನೆ ಅಷ್ಟೇ ಸಜಾ ಆಗ್ಬೇಕ್ರಿ. ಪರಿಹಾರ ಇಂದು ಕೊಡ್ತಾರಿ, ನಾಳೆ ನಮ್ಮ ಗಂಡ ಒಂದ್ ವರ್ಷ ತನ ಬೆಡ್ ರೆಸ್ಟ್ ತಗೋಬೇಕು. ಅದು ಎರಡೇ ದಿವಸ ಯಾರು ಕೊಡ್ತಾರಿ? ಒಂದೇ ದಿವಸ ಅಳುವರ್ ಜೋಡಿ ಒಂದೇ ದಿವಸ ಆಡ್ತಾರ. ಒಂದೇ ದಿವಸ ಆಡ್ತಾರ್ರಿ. ಈಗ ನಮ್ ಪರಿಹಾರಕ್ಕೆ ಬಂದಿಂದ ಸಮಸ್ಯೆ ಬಿಕ್ಕಿ ಭಿಕ್ಷೆ ಮೇಡಲ್ಲ. ನಾನು ನಾಲ್ಕು ರೊಟ್ಟಿ ತಂದು ಯಾರಾದ್ರೂ ಹಿಂದೂ ಯಾರು ಕೊಡ್ತಾರ ಹೊಟ್ಟೆ ಸ್ಥಿತಿ ಅಂದ್ರೆ, ಮುಸ್ಲಿಂ ಆದ್ರೂ ಕೊಡ್ತಾರಿ ಹೊಟ್ಟೆ ಸ್ಥಿತಿ ಅಂದ್ರೆ ಯಾರು ಕಣ್ಣಿಲ್ಲೇ ನೋಡುದಿಲ್ರಿ. ಈಗ ನಮ್ಮ ಮನೆ ಪರಿಸ್ಥಿತಿ ದೂಸವನ್ನ ನಿಮ್ಗೆ ಹೇಳಿ ನೀವು ಸುಮ್ಕೊಂಡಿರ್ತದ, ಈಗಿದೇನು ಅದ ಅವಳು ದೂಸವನ್ನ ಅಂತೀರಿ. ನಮ್ ಪರಿಹಾರ ಇನ್ನೊಮ್ಮೆ ಯಾರು ಇಂತ ತಪ್ಪು ಕಲ್ಪನೆ ಇಂತದ್ದು ರೌಡಿಸಂ ಮಾಡಬಾರ್ದ್ರಿ. ನಾ ಅದೇ ಹೇಳ್ತೀನಿ, ನಮ್ಗೆ ಯಾರು ರೊಕ್ಕ ರೂಪಾಯಿ ಬೇಡ್ರಿ ಇಂತದ್ ಇನ್ನೊಮ್ಮೆ. ಯಾ ಹಿಂದೂ ಮಂದಿಗೂ ಆಗ್ಬಾರ್ದು, ಮುಸಲ್ಮಾನ ಮಂದಿಗೆ ಆಗ್ಬಾರ್ದು, ಯಾರಿಗೆ ಆಗ್ಬಾರ್ದು. ಶಿಕ್ಷೆ ಕೊಡ್ಬೇಕು. ನಾವು ತಪ್ಪು ಮಾಡಿದ್ರೆ ನಮ್ದು ಎಲ್ಲಾರು ಒಂದು ಎಫ್ಐಆರ್ ಹರಿದ್ರೆ ನೀವು ತಲೆ ಬಾಗಿಸ್ತೀನಿ, ಕಡದ್ ಹೋಗ್ರಿ. ನಾನೇ ಆ ಸಿಲಿಂಡರ್ ಹಾಕ್ತೀನಿ, ನಮ್ಮ ಮನೆಯವ್ರದ್ದು ಎಲ್ಲಾರು ಕೂಡ ನಾ ಸಿಲಿಂಡರ್ ಹಾಕ್ತೀನಿ. ನಮ್ಮ ತಪ್ಪೈತಿ, ಎಲ್ಲಾರು ಸಿಲಿಂಡರ್ ಹಾಕ್ತೀನಿ, ನಮ್ಮ ತಪ್ಪು.